ಪ್ರಿಯ ಬಂಧುಗಳೇ ನಮಸ್ಕಾರ. ಇವತ್ತೊಂದು ಅದ್ಭುತವಾದಂಥ ಪ್ರೇಮ ಕಾವ್ಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗುವಂತಹ ಪ್ರೀತಿಯ ಪ್ರೇಮ ಕಾವ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಪ್ರೇಮ ಕಾವ್ಯದ ಹೀರೋ ಡೈನಾಮಿಕ್ ಸ್ಟಾರ್ ದೇವರಾಜ್. ಈ ಪ್ರೇಮ ಕಾವ್ಯದ ಹೀರೋಯಿನ್ ಅವರ ಪತ್ನಿಯಾಗಿರುವಂತಹ ಚಂದ್ರಲೇಖಾ. ಅದೆಷ್ಟೋ ಜನರಿಗೆ ಮಾದರಿಯಾಗುವಂತಹ ಜೋಡಿ. ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ, ಒಂದೇ ಒಂದು ವಿವಾದ ಅದ್ಯಾವುದೂ ಕೂಡ ಇಲ್ಲ. ಕಾರಣ ಅವರಿಬ್ಬರ ನಡುವೆ ಇರುವಂಥ ಆ ವಿಶೇಷವಾದಂಥ ಬಾಂಡಿಂಗ್, ಅವರಿಬ್ಬರ ನಡುವೆ ಇರುವಂಥ ಆ ಅಪ್ಪಟವಾದಂಥ ಪ್ರೀತಿ. ಆದರೆ ಮದುವೆ ಆಗಿದ್ದು ಮಾತ್ರ ಅಷ್ಟು ಸುಲಭದಲ್ಲಿ ಅಲ್ಲ. ಒಂದು ರೀತಿಯಲ್ಲಿ ಯುದ್ಧವೇ ಮಾಡಿ ಇವರಿಬ್ಬರು ಕೂಡ ಮದುವೆಯಾಗಿ ಗೆದ್ದರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಆ ಮದುವೆಯ ಕಥೆಯನ್ನು, ಅವರ ಆ ಮಧುರವಾದಂಥ ಪ್ರೀತಿಯ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಕಾರಣ ಅದೆಷ್ಟೋ ಜನರಿಗೆ ಈ ಮಧುರವಾದಂಥ ಪ್ರೇಮ ಕಾವ್ಯ ಮಾದರಿಯಾಗಬಹುದು. ನಮ್ಮ ಜೀವನದಲ್ಲೂ ಕೂಡ ಇದನ್ನು ನಾವು ಅಳವಡಿಸ್ಕೊಳ್ಬಹುದು ಅಂತ ಅನಿಸ್ಬೋದು. ಅದಕ್ಕೂ ಮುನ್ನ ದೇವರಾಜ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಹೇಳಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಅತಿ ಅದ್ಭುತ ನಟರಲ್ಲಿ ದೇವರಾಜ್ ಕೂಡ ಒಬ್ಬರು. ಅವರ ಆ ಕಣ್ಣನ್ನು ನೋಡ್ತಾ ಇದ್ರೆ ಎಂಥವರೂ ಕೂಡ ಅರಿಕ್ಷಣ ಭಯಪಡುವ ರೀತಿಯಲ್ಲಿತ್ತು. ಆ ಕಣ್ಣಿನ ಮೂಲಕವೇ ಅಭಿನಯದ ಅವಕಾಶವನ್ನು ಪಡೆದುಕೊಂಡು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚಿದಂಥವರು, ಮೆರೆದಂಥವರು ಅಂದರೆ ನಟ ದೇವರಾಜ್. ಇಂತಹ ಪಾತ್ರ ಮಾಡಿಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಒಂದಷ್ಟು ಪೈಪೋಟಿಯ ನಡುವೆ ದೇವರಾಜ್ ಅವರು ಬರ್ತಾ ಬರ್ತಾ ಕಳೆದು ಹೋಗ್ಬಿಟ್ರು. ಈಗ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಸೀಮಿತ ಪಾತ್ರಗಳಿಗೆ ಮಾತ್ರ ನಟ ದೇವರಾಜ್ ಸೀಮಿತ ಆಗಿದ್ದು ಮಾತ್ರ ದುರ್ದೈವದ ಸಂಗತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ಓರ್ವ ಅದ್ಭುತ ನಟ ಬಾಲಿವುಡ್ನಲ್ಲೋ ಅಥವಾ ಇನ್ಯಾವುದೋ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದರೆ ಅದು ಎಷ್ಟು ಅದ್ಭುತವಾಗಿ ಬಳಸ್ಕೊಳ್ತಿದ್ರೋಗಿಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೇ ಕೆಲವು ಪಾತ್ರಗಳಿಗೆ ಮಾತ್ರ ಅವರನ್ನು ಸೀಮಿತಗೊಳಿಸಲಾಗಿದೆ. ಅಷ್ಟು ದೊಡ್ಡ ನಟನಿಗೆ ಬಹುತೇಕ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಮಾತ್ರ ಇರುತ್ತೆ. ಅದು ಕೂಡ ಚಾಲೆಂಜಿಂಗ್ ರೋಲ್ಗಳನ್ನು ಇತ್ತೀಚೆಗೆ ಅವರಿಗೆ ನೀಡಿದ್ದಂತೂ ತೀರಾ ತೀರಾ ಅಪರೂಪ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾನು ಅವರ ಆ ಮಧುರ ಪ್ರೇಮ ಕಾವ್ಯ ಹೇಳೋಕ್ಕೂ ಮುನ್ನ ದೇವರಾಜ್ ಅವರ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳಬೇಕು. ಕಾರಣ ಅವರ ಲೈಫ್ ಸ್ಟೋರಿ ಕೂಡ ಪ್ರತಿಯೊಬ್ಬರಿಗೂ ಮಾದರಿಯಾಗುತ್ತೆ. ದೇವರಾಜ್ ಅವರು ಹುಟ್ಟಿದ್ದು ಬೆಂಗಳೂರಿನ ಹೊರವಲಿಯಾಗಿರುವಂಥ ಲಿಂಗರಾಜಪುರಂನಲ್ಲಿ. ಬರೀ 3 ತಿಂಗಳ ಕಂದಮ್ಮ ಆಗಿದ್ದಂಥ ಸಂದರ್ಭದಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ. ತಂದೆ ಮಲೇರಿಯಾದಿಂದ ವಿಧಿವಶರಾಗ್ತಾರೆ. ತಂದೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಒಂದೊಳ್ಳೆ ಕಂಪನಿಯಲ್ಲಿ ಅವ್ರ ತಂದೆ ಕೆಲಸವನ್ನು ಮಾಡ್ತಿರ್ತಾರೆ. ಬಟ್ ತಂದೆ ವಿಧಿವಶರಾಗ್ತಾ ಇದ್ದ ಹಾಗೆ ಸಂಪೂರ್ಣವಾದಂಥ ಜವಾಬ್ದಾರಿ ಅವರ ತಾಯಿಯ ಮೇಲೆ ಬೀಳುತ್ತೆ. ಆನಂತರ ತಾಯಿ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದ ರೀತಿಯಲ್ಲಿ ಇವರನ್ನ ಬೆಳೆಸ್ತಾರೆ. ಅಲ್ಲಿ ಇಲ್ಲಿ ಕೆಲಸವನ್ನು ಮಾಡಿ ಅಂತಿಮವಾಗಿ ಒಂದೊಳ್ಳೆ ಎಜುಕೇಷನ್ ಅನ್ನು ಪಡೆದುಕೊಳ್ಳುವಂಥ ಹಾದಿಯಲ್ಲಿ ದೇವರಾಜ್ ಅವರು ಇರ್ತಾರೆ. ಆದರೆ ತೀರಾ ತೀರಾ ಆರ್ಥಿಕವಾಗಿ ಕುಟುಂಬದಲ್ಲಿ ಸಂಕಷ್ಟ ಇದ್ದಂಥ ಕಾರಣಕ್ಕಾಗಿ ದುಡಿಯಲೇಬೇಕಾದಂಥ ಅನಿವಾರ್ಯತೆ ದೇವರಾಜ್ ಅವರಿಗಿರುತ್ತೆ. ಈ ಕಾರಣಕ್ಕಾಗಿ HMT ಕಂಪನಿಯಲ್ಲಿ, ಈ ವಾಚ್ ತಯಾರಿಕಾ ಆ ಕಾರ್ಖಾನೆಯಲ್ಲಿ, ಫ್ಯಾಕ್ಟ್ರಿಯಲ್ಲಿ ಅವರು ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಅಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ನಾಟಕಗಳಲ್ಲಿ ದೇವರಾಜ್ ಅವರು ಅಭಿನಯಿಸ್ತಾರೆ. ಇದರಿಂದ ಒಂದಷ್ಟು ಜನ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಅದರ ಪ್ರತಿಫಲ ಎನ್ನುವಂತೆ ಒಂದಷ್ಟು ನಾಟಕ ತಂಡಗಳಿಗೆ ಪರ್ಮನೆಂಟ್ ಆಗಿ ಜಾಯಿನ್ ಆಗಿಬಿಡ್ತಾರೆ. ಪ್ರಪ್ರಥಮ ಬಾರಿಗೆ ದೇವರಾಜ್ ಅವರನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿದ್ದು ಅಂದರೆ ಬಿ ಜಯಶ್ರೀ ಅವರು. ಅವರ ಕರಿಮಾಯೆ ನಾಟಕವನ್ನು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಶಂಕರ್ನಾಗ್ ಅವರ ಸಂಕೇತ ನಾಟಕ ಮಂಡಳಿಯಲ್ಲೂ ಕೂಡ ದೇವರಾಜ್ ಅವರು ಅಭಿನಯಿಸುವುದಕ್ಕೆ ಶುರು ಮಾಡ್ತಾರೆ. ಆನಂತರ ಅವರ ಸ್ನೇಹಿತನಾಗಿರುವಂಥ ಅವಿನಾಶ್ ಅವರ ಮೂಲಕ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. ನಿಧಾನಕ್ಕೆ ಹಂತ ಹಂತ ಹಂತವಾಗಿ ದೇವರಾಜ್ ಅವರು ಈ ರೀತಿಯಾಗಿ ಬೆಳೀತಾ ಹೋಗ್ತಾರೆ. ತ್ರಿಶೂಲ ಎನ್ನುವಂಥ ಸಿನಿಮಾದಲ್ಲಿ ಖಳನಾಯಕನಾಗಿ ಮೊದಲಿಗೆ ಅಭಿನಯಿಸ್ತಾರೆ. ಆದರೆ ಅವರ ಬ್ಯಾಡ್ ಲಕ್ ಆ ಸಿನಿಮಾ ರಿಲೀಸ್ ಆಗೋದಿಲ್ಲ. ಆನಂತರ ದಂಗೆ ಎನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸ್ತಾರೆ, ಆ ಸಿನಿಮಾವು ಕೂಡ ರಿಲೀಸ್ ಆಗೋದಿಲ್ಲ. ಹೀಗೆ 2-3 ಸಿನಿಮಾಗಳನ್ನು ಮಾಡ್ತಾರೆ, ಆದರೆ ಅದ್ಯಾವುದು ಕೂಡ ರಿಲೀಸ್ ಆಗೋದೇ ಇಲ್ಲ. ಅಂತಿಮವಾಗಿ 27 ಮಾವಳ್ಳಿ ಸರ್ಕಲ್ ಎನ್ನುವಂಥ ಸಿನಿಮಾ ರಿಲೀಸ್ ಆಗುತ್ತೆ. ಆನಂತರ ದೇವರಾಜ್ ಅವರು ಪ್ರಪ್ರಥಮ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ಹತ್ಯಾಕಾಂಡ ಎನ್ನುವಂಥ ಸಿನಿಮಾದಲ್ಲಿ. ಅದಕ್ಕೂ ಮುನ್ನ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಲನ್ ರೋಲಲ್ಲಿ ಅವರ ಕೆಂಪು ಕಣ್ಣಿನ ಮೂಲಕವೇ, ಆ ಮುಖಚರ್ಯೆಯ ಮೂಲಕವೇ, ಅದ್ಭುತವಾದಂಥ ನಟನೆಯ ಮೂಲಕವೇ ವಿಲನ್ ರೋಲ್ನಲ್ಲಿ ಗಮನ ಸೆಳೆದಂಥ ನಟ ಅಂದರೆ ದೇವರಾಜ್ ಅವರು. ಸಾಲು ಸಾಲು ಸಿನಿಮಾಗಳಿದ್ದಾವೆ, ಹೀಗಾಗಿ ನಾನು ಹೆಚ್ಚಿನ ಸಿನಿಮಾಗಳ ಹೆಸರನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ದೇವರಾಜ್ ಅವರ ಸಿನಿ ಬದುಕಿನಲ್ಲಿ ಮರೆಯಲಾಗದಂತಹ ಸಿನಿಮಾ ಅಂದರೆ ಅದು ಹುಲಿಯಾ. ಹುಲಿಯಾ ಸಿನಿಮಾ ಆದ ನಂತರ ದೇವರಾಜ್ ಅವರ ವರ್ಚಸ್ಸು ಇನ್ನೊಂದು ಹಂತಕ್ಕೆ ಮೇಲೆ ಹೋಗ್ಬಿಡುತ್ತೆ.
ಬಿಡುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳು ಕೂಡ ಅವರನ್ನ ಹುಡ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ. ಅದರಲ್ಲೂ ಕೂಡ ಹೆಚ್ಚಾಗಿ ಪೊಲೀಸ್ ಪಾತ್ರಗಳೇ ಅವರನ್ನ ಅರಿಸಿಕೊಂಡು ಕೂಡ ಬರುತ್ತೆ. ಹಾಗೆ ತರ್ಕ, ಆಗಂತುಕ ಇಂಥ ಸಿನಿಮಾಗಳನ್ನು ಕೂಡ ಮರೆಯೋದಿಕ್ಕಾಗೋದಿಲ್ಲ ಬಿಡಿ. ಒಂದು ಹಂತದಲ್ಲಿ ಬರೀ ಸೈಕೋ ಥ್ರಿಲ್ಲರ್ ಸಿನಿಮಾಗಳಲ್ಲಿ ದೇವರಾಜ್ ಅವರು ಅಭಿನಯಿಸ್ತಾ ಇದ್ರು. ಬರ್ತಾ ಬರ್ತಾ ಅವರು ಅದು ಆ ಪಾತ್ರಗಳನ್ನು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡೋದಕ್ಕೆ ಶುರು ಮಾಡ್ತಂತೆ. ಆ ಕಾರಣಕ್ಕಾಗಿ ಅಂತಿಮವಾಗಿ ಅಂತಹ ಪಾತ್ರಗಳಲ್ಲಿ ಅವರು ನಟನೆ ಮಾಡೋದನ್ನು ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ. ಇನ್ನು ತಮಿಳು, ತೆಲುಗು ಈ ಭಾಷೆಗಳಲ್ಲೂ ಕೂಡ ಅದ್ಭುತವಾದಂಥ ಪಾತ್ರ ಪೋಷಣೆಯನ್ನು ದೇವರಾಜ್ ಅವರು ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ವಿಚಾರವನ್ನು ಹೇಳಲೇಬೇಕು. ದೇವರಾಜವನ್ನು ನೋಡಿದಾಗ ಎಷ್ಟೋ ಜನ ಅಂದ್ಕೊಳ್ತಾರೆ ಸಿನಿಮಾದಲ್ಲಿದ್ದ ಹಾಗೆ ಒಂದು ರೀತಿ ಅಂಥದ್ದೇ ಖಡಕ್ ಆಗಿರಬಹುದು ಆ ರೀತಿಯಾಗಿ ಅಂಥೇಳಿ. ಬಟ್ ಅದ್ಭುತವಾದಂಥ ವ್ಯಕ್ತಿ, ತುಂಬ ಸಾಫ್ಟ್ ನೇಚರ್ ಇರುವಂಥ ವ್ಯಕ್ತಿ. ಇಲ್ಲಿವರೆಗೆ ಸಣ್ಣ ಕಾಂಟ್ರವರ್ಸಿ, ಸಣ್ಣದಾದಂಥ ಬ್ಯಾಡ್ ನ್ಯೂಸ್ ಇಂಥದ್ದೇನು ಕೂಡ ಮಾಡಿಕೊಂಡವರಲ್ಲ. ತಮ್ಮ ಬದುಕಾಯಿತು, ತಾವಾಯಿತು ಅಂಥೇಳಿ ತಮ್ಮ ಪಾಡಿಗೆ ತಾವಿದ್ದಾರೆ. ಎಲ್ಲೂ ಕೂಡ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡೋದಿಲ್ಲ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟನ್ನು ಕೊಡೋದಕ್ಕಂತೂ ದೇವರಾಜ್ ಅವರು ಹೋಗೋದೇ ಇಲ್ಲ. ಇದು ಅದ್ಭುತ ಕಲಾವಿದನ ಒಂದಷ್ಟು ವಿಚಾರಗಳು. ಇದೀಗ ಅವರ ಪತ್ನಿ ಮತ್ತು ದೇವರಾಜ್ ಅವರ ವಿಚಾರಕ್ಕೆ ಬರ್ತೀನಿ ಕೇಳಿ. ದೇವರಾಜ್ ಅವ್ರನ್ನ ಎಲ್ಲರೂ ಕೂಡ ಹಂಗಿಸ್ತಾ ಇದ್ರಂತೆ, ನೀನು ಯಾರೋ ಹುಡುಗಿ ಕೊಡ್ತಾರೆ, ನೋಡೋದಕ್ಕೆ ಈ ರೀತಿ ಇದೆಯಾ, ಮುಖದಲ್ಲಿ ನೋಡಿದ್ರೆ ಮುಳ್ಮುಳ್ಳಾಗಿರುವಂಥ ಫೇಸ್ ನಿಂದು, ಕಣ್ಣು ನೋಡಿದ್ರೆ ಭಯ ಆಗುತ್ತೆ, ನೀನು ನೋಡೋದಕ್ಕೆ ಒಂಥರ ವಿಚಿತ್ರ ಆಗಿದೆಯಾ, ಯಾರೋ ಹೆಣ್ಣು ಕೊಡ್ತೀಯಾ ಅಂತ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ರಂತೆ. ಇದೇ ಸಂದರ್ಭದಲ್ಲಿ ದೇವರಾಜ್ ಅವರು ಸಿಕ್ಕು ಎನ್ನುವಂಥ ಸಿನಿಮಾದಲ್ಲಿ ನಟನೆ ಮಾಡ್ತಿರ್ತಾರೆ. ಆ ಸಿನಿಮಾದಲ್ಲೇ ಚಂದ್ರಲೇಖ ಅವರು ಕೂಡ ಅಭಿನಯಿಸ್ತಾ ಇರ್ತಾರೆ. ಬಹುತೇಕರಿಗೆ ಗೊತ್ತಿರಲಿಕ್ಕಲ್ಲ ಅನ್ಸುತ್ತೆ, ದೇವರಾಜ್ ಅವರ ಪತ್ನಿ ಕೂಡ ಆ ಕಾಲದಲ್ಲಿ ಪ್ರಸಿದ್ಧಿ ಪಡೆದಂಥ ನಟಿಯೂ ಕೂಡ ಆಗಿದ್ದರು. ಹೀರೋಯಿನ್ ಆಗಿ ಅವರು ಅಭಿನಯಿಸ್ತಾ ಇದ್ರು ಆ ಸಿನಿಮಾದಲ್ಲಿ. ಆ ಸಿನಿಮಾದಲ್ಲಿ ಪರಸ್ಪರ ಒಂದು ಭೇಟಿ ಆಗುತ್ತೆ ಅಷ್ಟೇ. ಆನಂತರ ಲಾಲಿ ಎನ್ನುವಂಥ ಸಿನಿಮಾ ಮಾಡ್ತಾರೆ, ಅದರಲ್ಲೂ ಕೂಡ ಒಂದು ಭೇಟಿ ಆಗುತ್ತೆ ಅಷ್ಟೇ. ಅದರಲ್ಲಿ ದೇವರಾಜ್ ಅವರು ವಿಲನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆನಂತರ ಕೆಂಡದ ಮಳೆ ಎನ್ನುವಂಥ ಸಿನಿಮಾದಲ್ಲಿ ದೇವರಾಜ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹಾಗೆ ಚಂದ್ರಲೇಖ ಅವರು ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ತಾರೆ. ಆ ಸಿನಿಮಾದಲ್ಲಿ ಅಭಿನಯಿಸುವ ಸಂದರ್ಭದಲ್ಲಿ ಒಂದು ರೇಪ್ ಸೀನ್ ಇರುತ್ತಂತೆ. ಆ ಸೀನ್ ತೆಗೆಯುವ ಸಂದರ್ಭದಲ್ಲಿ ಚಂದ್ರಲೇಖ ಅವರಿಗೆ ಸ್ವಲ್ಪ ಗಾಯ ಆಗಿಬಿಡುತ್ತೆ ಕುತ್ತಿಗೆ ಭಾಗದಲ್ಲಿ. ಆಗ ದೇವರಾಜ್ ಅವರು ಬಹಳ ಅದ್ಭುತವಾಗಿ ಅವ್ರನ್ನ ನೋಡ್ಕೊಳ್ತಾರಂತೆ, ಟ್ರೀಟ್ ಮಾಡ್ತಾರಂತೆ. ಆಗ ಪರಸ್ಪರ ನಡುವೆ ಒಂದು ಪ್ರೀತಿ, ಪ್ರೇಮ ಎಲ್ಲವೂ ಕೂಡ ಶುರುವಾಗುತ್ತೆ. ಅಂತಿಮವಾಗಿ ದೇವರಾಜ್ ಅವರ ಪತ್ನಿ ಆ ಸಂದರ್ಭದಲ್ಲಿ ಅಂದ್ಕೊಳ್ತಾರಂತೆ, ನಾನು ಬದುಕಿದ್ರೆ ದೇವರಾಜ್ ಅವ್ರ ಜೊತೆಗೆ ಮಾತ್ರ ಅಂಥೇಳಿ. ಹೀಗಾಗಿ ಇಬ್ಬರೂ ಕೂಡ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ನಿರಂತರವಾಗಿ ಪ್ರೀತಿಸ್ತಾ ಇದ್ದ ಹಾಗೆ, ಒಂದು ವರ್ಷ ಆಗ್ತಿದ್ದ ಹಾಗೆ ಚಂದ್ರಲೇಖ ಅವರು ಹೇಳ್ತಾರಂತೆ, ಮದುವೆ ಆಗಿಬಿಡೋಣ ಅಂಥೇಳಿ. ಆದರೆ ಇವರೇನೋ ಮದುವೆ ಆಗುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಮನೆಯವರು ಮಾತ್ರ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಈ ಕಾರಣಕ್ಕಾಗಿ ಚಂದ್ರಲೇಖ ಅವರು ಮನೇಲಿ ಹೇಳ್ಕೊಳ್ಳೋಕ್ಕೆ ತುಂಬ ಭಯಪಡ್ತಿರ್ತಾರೆ. ಆದರೆ ಮದುವೆ ಆಗಬೇಕು ಎನ್ನುವಂಥ ಆಸೆ, ತುಡಿತ ಎಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ದೇವರಾಜ್ ಮತ್ತು ಅವಿನಾಶ್ ಸೇರಿ ಒಂದು ಪ್ಲಾನನ್ನು ಮಾಡ್ತಾರೆ. ರಾತ್ರೋರಾತ್ರಿ ದೇವರಾಜ್ ಮತ್ತು ಅವಿನಾಶ್ ಚಂದ್ರಲೇಖ ಅವರ ಮನೆಗೆ ಬರ್ತಾರೆ. ಮನೆಗೆ ಬರ್ತಾ ಇದ್ದ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಏನೆಲ್ಲ ಕಾಪೀಸ್ಗಳು ಬೇಕು, ಡಾಕ್ಯುಮೆಂಟ್ಸ್ಗಳು ಬೇಕು, ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿರ್ತಾರೆ. ರಾತ್ರೋರಾತ್ರಿ ಚಂದ್ರಲೇಖ ಅವರ ಬಳಿ ಸೈನನ್ನು ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಅವರು ಮನೇಲಿ ಕೇಳಿದಾಗ ಚಂದ್ರಲೇಖ ಅವರು ಹೇಳ್ತಾರಂತೆ, ಯಾವುದೋ ಸಿನಿಮಾಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಅಂತೇಳಿ. ಹೀಗೆ ಮನೆಯಲ್ಲಿ ಸುಮ್ಮನೆ ಆಗಿಬಿಡ್ತಾರೆ. ಆನಂತರ ಸಿನಿಮಾ ಶೂಟಿಂಗ್ಗೆ ಅಂತೇಳಿ ಚಂದ್ರಲೇಖ ಅವರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡು ಹೋಗಿ ಅಷ್ಟೊತ್ತಿನೊಳಗಾಗಿ ಅವರ ರಿಜಿಸ್ಟರ್ ಮ್ಯಾರೇಜ್ ಅಧಿಕೃತವಾಗಿ ಆಗಿ ಹೋಗಿರುತ್ತೆ. ಆನಂತರ ಅವಿನಾಶ್ ಅವರು ಇವರಿಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಹನಿಮೂನ್ಗೆ ಹೋಗೋದಕ್ಕೆ. ಆನಂತರ ಅವರಿಬ್ಬರು ಕೂಡ ಇದ್ದಕ್ಕಿದ್ದ ಹಾಗೆ ಹನಿಮೂನ್ಗೆ ಹೊರಟೋಗ್ಬಿಡ್ತಾರೆ. ಮತ್ತೊಂದು ಕಡೆಯಿಂದ ಚಂದ್ರಲೇಖ ಅವರ ಮನೆಯಲ್ಲಿ ಒಂದು ರೀತಿಯಲ್ಲಿ ಬೆಂಕಿ ಬೀಳೋದಕ್ಕೆ ಶುರುವಾಗ್ಬಿಡುತ್ತೆ. ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೀರಾ ಸಿಟ್ಟಿಗಾಗ್ಬಿಡ್ತಾರೆ. ಕಾರಣ ಆಗ ದೇವರಾಜೇನು ಬಹಳ ಬೆಳೆದಂಥ ನಟ ಆಗಿರಲಿಲ್ಲ. ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ನಿಧಾನಕ್ಕೆ ಒಂದಷ್ಟು ಪಾತ್ರಗಳಲ್ಲಿ ಅವರು ಅಭಿನಯಿಸ್ತಾ ಇದ್ರು. ಆ ಕಾಲದಲ್ಲಿ ಸಿನಿಮಾ ಹೀರೋಗಳಂದರೆ ಈಗ ಕೊಡುವಷ್ಟು ಬೆಲೆಯೂ ಕೂಡ ಆಗೇನು ಕೊಡ್ತಾ ಇರಲಿಲ್ಲ. ಮತ್ತೊಂದು ಕಡೆಯಿಂದ ಚಂದ್ರಲೇಖ ಅವರ ಫ್ಯಾಮಿಲಿ ನೋಡಿದ್ರೆ ತುಂಬ ಶ್ರೀಮಂತರ ಕುಟುಂಬ. ಈ ಕಾರಣಕ್ಕಾಗಿ ಅವರು ಈ ಮದುವೆಗೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಚಂದ್ರಲೇಖ ಮತ್ತು ದೇವರಾಜ್ ಮದುವೆನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಕೂತ್ಕೊಳ್ತಾರೆ. ಅಂತಿಮವಾಗಿ ಅವಿನಾಶ್ ವಿರುದ್ಧ ದೂರನ್ನು ಕೂಡ ದಾಖಲಿಸಿಬಿಡ್ತಾರೆ ಅವರ ಕುಟುಂಬಸ್ಥರು. ಅವಿನಾಶಿಂದಲೇ ಇಷ್ಟೆಲ್ಲ ಆಗಿದ್ದು, ನನ್ನ ಮಗಳು ಇಂಥ ಪರಿಸ್ಥಿತಿ ಬಂದಿದ್ದು ಅಂಥೇಳಿ ಅವಿನಾಶ್ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಮತ್ತೊಂದು ಕಡೆಯಿಂದ ಹನಿಮೂನ್ನಲ್ಲಿದ್ದಂಥ ದೇವರಾಜ್ ಮತ್ತು ಚಂದ್ರಲೇಖಗೆ ಈ ವಿಚಾರ ಗೊತ್ತಾಗುತ್ತೆ. ತಕ್ಷಣವೇ ಅವರು ವಾಪಸ್ ಬರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಬಂದು ಚಂದ್ರಲೇಖ ಅವರು ಹೇಳ್ತಾರೆ, ಇಲ್ಲ ನಾನು ಒಪ್ಪಿಯೇ ಮದುವೆ ಆಗಿದ್ದು, ಬಹಳ ಇಷ್ಟಪಟ್ಟಿಯೇ ಮದುವೆ ಆಗಿದ್ದು, ಯಾವುದೇ ಕಾರಣಕ್ಕೂ ನಾನು ದೇವರಾಜರನ್ನು ಬಿಡೋದಕ್ಕೆ ರೆಡಿ ಇಲ್ಲ ಅಂಥೇಳಿ ಆಗ ಅವಿನಾಶ್ ಅವರನ್ನ ರಿಲೀಸ್ ಮಾಡಲಾಗುತ್ತೆ. ಆದರೆ ಚಂದ್ರಲೇಖ ಆಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಅವರು ಸೇರಿಸೋದಿಲ್ಲ, ಯಾವುದೇ ಕಾರಣಕ್ಕೂ ನಿನ್ನನ್ನು ಸೇರಿಸೋದಿಲ್ಲ ಅಂಥೇಳಿ ಹೊರಗಡೆ ಕಳಿಸ್ಬಿಡ್ತಾರೆ. ಆಗ ಚಂದ್ರಲೇಖ ಅವರು ತೀವ್ರ ದುಃಖಿತರಾಗಿಬಿಡ್ತಾರೆ, ಏನು ಮಾಡೋದು ಅಂಥೇಳಿ. ಮತ್ತೊಂದು ಕಡೆಯಿಂದ ದೇವರಾಜ್ ಅವರ ಮನೆಗೆ ಬರ್ತಾ ಇದ್ದ ಹಾಗೆ ದೇವರಾಜ್ ಅವರ ತಾಯಿಯೂ ಕೂಡ ಈ ಮದುವೆನ ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಇರೋದಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದಿಲ್ಲ.
ಇದೇ ಸಂದರ್ಭದಲ್ಲಿ ಅವ್ರ ಗರ್ಭಿಣಿ ಕೂಡ ಆಗ್ತಾರೆ. ಆಗಲೂ ಕೂಡ ದೇವರಾಜ್ ಅಮ್ಮ ಸರಿಯಾದ ರೀತಿಯಲ್ಲಿ ಮಾತನಾಡಿಸ್ತಾ ಇರಲಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಬಟ್ ಆ ಸಂದರ್ಭದಲ್ಲಿ ಚಂದ್ರಲೇಖ ಅವರಿಗೆ ತಂದೆ, ತಾಯಿ, ಅತ್ತೆ, ಮಾವ ಎಲ್ಲವೂ ಕೂಡ ಆಗಿದ್ದು ದೇವರಾಜ್ ಅವರು. ಸ್ವಲ್ಪವೂ ಕೂಡ ಬೇಸರ ಆಗದ ರೀತಿಯಲ್ಲಿ, ಸ್ವಲ್ಪವೂ ಕೂಡ ನೋವಾಗದ ರೀತಿಯಲ್ಲಿ ದೇವರಾಜ್ ಅವರು ಚಂದ್ರಲೇಖ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗೆ ಬರ್ತಾ 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 ಪ್ರಜ್ವಲ್ ಹುಟ್ಟಿದ ನಂತರ ನಿಧಾನಕ್ಕೆ ಫ್ಯಾಮಿಲಿಗಳೆಲ್ಲವೂ ಕೂಡ ಒಂದಾಗೋದಕ್ಕೆ ಶುರುವಾಗುತ್ತೆ. ಆದರೆ ಇಷ್ಟೆಲ್ಲ ಹರ್ಡಲ್ಸ್ಗಳ ನಡುವೆ ನಮಗೀಗ ಬಹಳ ಸುಲಭವಾಗಿ ಹೇಳ್ಬೋದು, ಬಟ್ ಆ ಪರಿಸ್ಥಿತಿಯನ್ನು ಎದುರಿಸಿರ್ತಾರಲ್ಲ ಅವ್ರಿಗೆ ಮಾತ್ರ ಆ ಸಂಕಷ್ಟ, ಆ ನೋವು ಏನು ಎತ್ತಂತ ಗೊತ್ತಿರುತ್ತೆ. ಬಟ್ ಇಷ್ಟೆಲ್ಲ ತೊಂದರೆಗಳ ನಡುವೆ ದೇವರಾಜ್ ಚಂದ್ರಲೇಖ ಅವರ ಕೈ ಬಿಡಲಿಲ್ಲ, ಚಂದ್ರಲೇಖ ದೇವರಾಜ್ ಅವರ ಕೈ ಬಿಡಲಿಲ್ಲ. ಚಂದ್ರಲೇಖ ಮನೆಯವ್ರ ಮಾತು ಕೇಳಿಕೊಂಡು ದೇವರಾಜ್ ಅವರ ಕೈ ಬಿಡ್ಬೋದಿತ್ತು, ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ಬೋದಿತ್ತು. ಆದರೆ ಚಂದ್ರಲೇಖ ಅದು ಯಾವುದಕ್ಕೂ ಕೂಡ ಒಪ್ಕೊಳ್ಳಿಲ್ಲ. ನಾನು ಮದುವೆ ಆದರೆ ಜೀವನ ಮಾಡಿದ್ರೆ ದೇವರಾಜ್ ಅವರ ಜೊತೆಗೆ ಅಂದ್ಕೊಳ್ತಾರೆ. ದೇವರಾಜ್ ಅವರು ಕೂಡ ಅದೇ ರೀತಿಯಾಗಿ ಅಂದ್ಕೊಳ್ತಾರೆ. ಚಂದ್ರಲೇಖ ಅವರು ಮದುವೆ ಆದ ನಂತರ ಸಿನಿಮಾ ಇಂಡಸ್ಟ್ರಿಯಿಂದ ಅವರೇ ಒಪ್ಕೊಂಡು ದೂರ ಆಗ್ಬಿಡ್ತಾರೆ. ದೇವರಾಜ್ ಅವರ ಕರಿಯರ್ ಚೆನ್ನಾಗಾಗಲಿ, ಮಕ್ಕಳು ನೋಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳಿ ಪ್ರಜ್ವಲ್ ಆದ ನಂತರ ಪ್ರಣಮ್ ಎನ್ನುವಂಥ ಮಗ ಕೂಡ ಜನಿಸ್ತಾನೆ. ಈಗ ಅದ್ಭುತವಾದಂಥ ಕುಟುಂಬ ದೇವರಾಜ್ ಅವರು ಕೂಡ ಅಷ್ಟೇ. ಆನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಹೀರೋ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೆರೆದಾಡ್ಬಿಟ್ರು ಒಂದು ಹಂತದವರೆಗೆ. ಆನಂತರ ಪೋಷಕ ಪಾತ್ರಗಳಿಗೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಈಗಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದಂಥ ಸಂಸಾರ ಕುಟುಂಬ. ಈ ಕುಟುಂಬ ಇನ್ನಷ್ಟು ಚೆನ್ನಾಗಿರಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ನನಗನ್ಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗಬೇಕು ಅಂತೇಳಿ. ಯಾಕಂದರೆ ಮದುವೆ ಆಗಿ 4 ದಿನಕ್ಕೆ ಟಾಟಾ ಬಾಬೆ ಹೇಳುವಂಥ ಈ ಕಾಲದಲ್ಲಿ, ಇಷ್ಟು ವರ್ಷಗಳ ಕಾಲದ ಸುದೀರ್ಘವಾದಂಥ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸ, ಭಿನ್ನಾಭಿಪ್ರಾಯ ನಾವು ಈಗಲೂ ಕೂಡ ಕೇಳಿಲ್ಲ. ಈಗಲೂ ದೇವರಾಜ್ ಅವ್ರ ಬಗ್ಗೆ ಮಾತನಾಡುವಾಗ ಚಂದ್ರಲೇಖ ಅವರ ಮುಖದಲ್ಲಿ ಒಂದು ಸಂತಸ ಅನ್ನೋದು ಬಂದ್ಬಿಡುತ್ತೆ. ಅಷ್ಟು ಖುಷಿ ಖುಷಿಯಾಗಿ ದೇವರಾಜ್ ಅವ್ರ ಬಗ್ಗೆ ಮಾತನಾಡ್ತಾರೆ. ದೇವರಾಜ್ ಅವರು ಕೂಡ ಅಷ್ಟೇ, ತಮ್ಮ ಪತ್ನಿಯ ಬಗ್ಗೆ ಮಾತನಾಡುವಾಗ ಅಷ್ಟೇ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ. ಬಂಧುಗಳೇ, ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ.